ಇನ್ನು ಮೈಸೂರಲ್ಲಿ ಮತ್ತೆ 4 ಡೆಲ್ಟಾ ಕೇಸ್ ಪತ್ತೆಯಾಗಿದೆ. 3 ಡೆಲ್ಟಾ ಸ್ಟ್ರೇನ್ ವೇರಿಯಂಟ್, 1 ಮಾತ್ರ ಡೆಲ್ಟಾ ಪ್ಲಸ್. ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸದ್ಯ ಎಲ್ಲಾ ಸೋಂಕಿತರು ಗುಣಮುಖರಾಗಿದ್ದಾರೆ, ಯಾರಿಗೂ ಗಂಭೀರ ಲಕ್ಷಣಗಳು ಕಂಡುಬಂದಿಲ್ಲ, ಎಲ್ಲರೂ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಡೆಲ್ಟಾ ಬಗ್ಗೆ ಮೈಸೂರು ಜಿಲ್ಲೆಯಲ್ಲಿ ತೀವ್ರ ನಿಗಾವನ್ನು ವಹಿಸಲಾಗಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರಸಾದ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಿಂದೆಯಷ್ಟೇ ಒಬ್ಬರು ಡೆಲ್ಟಾಗೆ ಸೋಂಕಿತರು ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿತ್ತು. ಜೊತೆಗೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಮೈಸೂರಿನಲ್ಲಿ ಒಂದಲ್ಲ 4 ಡೆಲ್ಟಾ ಕೇಸ್ ಪತ್ತೆಯಾಗಿದೆ. 3 ಡೆಲ್ಟಾ ಸ್ಟ್ರೇನ್ ವೇರಿಯಂಟ್ ಆಗಿದೆ, 1 ಮಾತ್ರ ಡೆಲ್ಟಾ ಪ್ಲಸ್ ವೇರಿಯಂಟ್ ಇದೆ. 4 3 ವೇರಿಯಂಟ್ಗಳು ಡೆಲ್ಟಾ ಪ್ಲಸ್ ಅಲ್ಲ, ಅದು ಡೆಲ್ಟಾ ಸ್ಟ್ರೇನ್ ವೇರಿಯಂಟ್, 1 ಮಾತ್ರ ಡೆಲ್ಟಾ ವೇರಿಯಂಟ್ ಆಗಿದೆ. ಹಾಗಾಗಿ ಈಗಾಗಲೇ ಚಿಕಿತ್ಸೆಗೂ ಕೂಡ ಕಳಿಸಲಾಗಿದೆ. ಅವ್ರನ್ನ ಚಿಕಿತ್ಸೆ ಫಲಕಾರಿಯಾಗಿ ಸದ್ಯ ಎಲ್ಲರೂ ಸೋಂಕಿತರು ಗುಣಮುಖರಾಗಿದ್ದಾರಂತೆ. ಯಾರಿಗೂ ಗಂಭೀರ ಲಕ್ಷಣಗಳು ಕಂಡು ಬಂದಿಲ್ಲ, ಎಲ್ಲರೂ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಡೆಲ್ಟಾ ಬಗ್ಗೆ ಮೈಸೂರು ಜಿಲ್ಲಾಡಳಿತ ತೀವ್ರ ನಿಗಾವನ್ನು ವಹಿಸಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರಸಾದ್ ಪ್ರಕಟಣೆಯಲ್ಲೂ ಕೂಡ ತಿಳಿಸಿದ್ದಾರೆ. ಇಡೀ ದೇಶದಾದ್ಯಂತ ಡೆಲ್ಟಾ ಪ್ಲಸ್ ವೈರಾಣು ಹರಡುವಿಕೆ ಜಾಸ್ತಿ ಆಗ್ತಾ ಇದೆ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ ಮೈಸೂರನ್ನು ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳು ಕೂಡ ಈಗ ಅನ್ಲಾಕ್ ಆಗಿದ್ದಾವೆ. ಇಂತಹ ಒಂದು ಸಮಯದಲ್ಲಿ ಡೆಲ್ಟಾ ಪ್ಲಸ್ ವೈರಾಣು ಕಂಡು ಬರುವಂತಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ, ಜೊತೆಗೆ ಸಾಕಷ್ಟು ಭಯ ಪಡಬೇಕಾದಂಥ ವಿಚಾರವೂ ಕೂಡ. ಯಾಕಂದ್ರೆ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಬೆಂಗಳೂರಿಗೆ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ, ಅಂತರ್ ಜಿಲ್ಲೆ ಸಂಚಾರ ಇದೆ, ಕೆಲವೊಂದು ರಾಜ್ಯಗಳಿಗೆ ಅಂತರ್ ಜಿಲ್ಲಾ ಸಂಚಾರವೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಲಾಕ್ಡೌನ್ ಮಾಡಿ ಲಾಕ್ಡೌನಿಂದ ಹೊರಗೆ ಬರ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ಡೆಲ್ಟಾ ಪ್ಲಸ್ ಕಂಡು ಬಂದಿರುವಂಥದ್ದು ಸಾಕಷ್ಟು ಭಯವನ್ನು ಹುಟ್ಟಿಸ್ತಾ ಇದೆ. 28 ಕಳಿಸಿದಂಥ ಬ್ಯಾಚ್ದು ಕೂಡ ರಿಸಲ್ಟ್ ಬಂದಿದೆ, ಅದರಲ್ಲಿ ಡೆಲ್ಟಾ ಪ್ಲಸ್ ಇಲ್ಲ, ಡೆಲ್ಟಾ 3 ಪ್ರಕರಣಗಳು ಬರುತ್ತೆ. ಡೆಲ್ಟಾ ಏನು ಅಷ್ಟು ಮಾರಣಾಂತಿಕವಾಗಿಲ್ಲ, ಡೆಲ್ಟಾ ಪ್ಲಸ್ ಸ್ವಲ್ಪ ತುಂಬ ಇದು ಸ್ವಲ್ಪ ತೀಕ್ಷ್ಣವಾಗಿದೆ. ಡೆಲ್ಟಾ ಏನು ಮಾಮೂಲಿ ಈ ಥರ ಅಂತ ವಿಶೇಷವಾಗಿ ಇದೆಲ್ಲ ವೈರಸ್ ರೂಪಾಂತರಗೊಳ್ಳುವುದಲ್ವಾ, ಹಾಗಾಗಿ ಮೈಸೂರು ಪಾಪ್ಯುಲೇಷನ್ ಜಾಸ್ತಿ ಇದೆ, ಸೊ ಬೆಂಗಳೂರಲ್ಲೂ ಕಾಣಿಸ್ಕೊಂಡು ನಿಮ್ಗೆ ಗೊತ್ತಿದೆ. ಹಾಗಾಗಿ ಅದ್ರ ಪಾಡಗ ಅದು ರೂಪಾಂತರಗೊಳ್ತಾ ಇದೆ. ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಬಂದಿದೆ ಡೆಲ್ಟಾ ವಿಚಾರವಾಗಿ? ಅಲ್ಲ, ಇದು ಏನಾಗಿದೆ ಅಂದರೆ ಇದು ಹಳೆಯದು ಪ್ರಕರಣ, ಒಂದು ನಿಮ್ಗೆ ಹೇಳಿದೆ ನಾನು, 1 ತಿಂಗಳಿಂದೆ ಪ್ರಕರಣ, ಆದ್ದರಿಂದ ಅವರೆಲ್ಲ ಚೆನ್ನಾಗಿದ್ದಾರೆ. ಸೊ ಅದ್ರ ಬಗ್ಗೆ ಈಗ ಮುಂಜಾಗ್ರತೆ ತೆಗೆದು ಆ ಒಂದು ಇವ್ರ ಬಗ್ಗೆ ಮುಂಜಾಗ್ರತೆ ತೆಗೆದು ಅವಶ್ಯಕತೆ ಇಲ್ಲ, ಮುಂದಕ್ಕೆ ಏನಾದರೂ ಬಂದರೆ ಆ ಥರ ನಾವು ಎಲ್ಲ ಇದನ್ನು ತಗೋದು. ಅಲ್ಲಿ ಡೆಲ್ಟಾಗೆ ವಿಶೇಷವಾಗಿ ಸಿದ್ಧತೆ ಏನೂ ಇಲ್ಲ, ಅದು ಕೊಡೋ ಚಿಕಿತ್ಸೆನೇ ಇದಕ್ಕೂ ಕೊಡೋದು, ಅದು ಎಫೆಕ್ಟಿವ್ ಆಗಿರುತ್ತೆ. ವ್ಯಾಕ್ಸಿನ್ ಕೂಡ ಅದಕ್ಕೂ ಎಫೆಕ್ಟ್ ಆಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ, ಅದೇ ಔಷಧಿಗಳು ಕೂಡ ಎಫೆಕ್ಟಿವ್ ಆಗಿರುತ್ತೆ. ವಿಶೇಷ ಚಿಕಿತ್ಸೆ ಏನಿಲ್ಲ, ಅದರಲ್ಲಿ ಏನಂದರೆ ಅದಕ್ಕೆ ಟ್ರಾನ್ಸ್ ಮೆಂಬ್ರೇನ್, ಅದನ್ನು ಏನಂದರೆ ಅದು ಫಾಸ್ಟಾಗಿ ಒಳಗಡೆ ಜೀವಕೋಶ ಒಳಗಡೆ ಎಂಟರ್ ಆಗೋದ್ರಿಂದ ಆ ಒಂದು ರೂಪಾಂತರ ವೈರಸ್ಸು ಅತ್ಯಂತ ವೇಗವಾಗಿ ಆ ಒಂದು ಜೀವಕೋಶ ಒಳಗಡೆ ಎಂಟರ್ ಆಗುತ್ತೆ. ಟ್ರಾನ್ಸ್ಪರ್ಮಿಬಿಲಿಟಿ ಅಂತ ಕರಿತೀವಿ ನಾವು, ಬಿಕಾಸ್ ಅದು ಸ್ಪೈಕ್ ಪ್ರೋಟೀನ್ ಚೇಂಜ್ ಆಗಿರೋದ್ರಿಂದ ಆ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಅದು ತೀಕ್ಷ್ಣವಾಗಿ ಕೆಲಸ ಮಾಡ್ತೇವೆ ಅಂತ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಎಸ್ ಸುರೇಶ್, ನೆನ್ನೆಯಷ್ಟೇ ಹೇಳ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಒಂದು ಪ್ರಕರಣ ಇದೆ ಅದು ಗುಣಮುಖರಾಗಿದ್ದಾರೆ ಅಂತ ಹೇಳ್ತಾ ಇದ್ರು, ಇವತ್ತು 4 ಅಂತಿದ್ದಾರೆ. ಇನ್ನು ಜಿನೋಮ್ ಸೀಕ್ವೆನ್ಸಿಂಗ್ಗೆ ಕಳಿಸಲಾಗ್ತಾ ಇದೆ, 40 ಸ್ಯಾಂಪಲ್ಗಳನ್ನು ಮಾತ್ರ ಕಳಿಸ್ತಾ ಇದ್ದಾರೆ. ಈ ಸ್ಯಾಂಪಲ್ಗಳು ಸಾಕಾ ಅಂತೇಳಿ ನೆನ್ನೆನೂ ನಾನು ಪ್ರಶ್ನೆಯನ್ನು ಮಾಡಿದ್ದೆ, ಪದೇ ಪದೇ ಹೀಗೆ ಆಗ್ತಾ ಇದ್ರು. ಇವತ್ತು 4 ನಾಳೆ 8 ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಸಾಕು, ಇದಕ್ಕೇನು ಭಯ ಪಡುವಂಥ ಅಗತ್ಯ ಇಲ್ಲ ಅಂಥೇಳಿ ಕೂಡ ಹೇಳ್ತಾ ಇದ್ದಾರೆ. ಆದರೆ ಮೊದಲನೇ ಬಾರಿಗೆ ಡೆಲ್ಟಾ ಬಂದಾಗಲೂ ಇದೇ ರೀತಿಯಾಗಿತ್ತು, ಡೆಲ್ಟಾ ಪ್ಲಸ್ ಅದಕ್ಕಿಂತಲೂ ಜಾಸ್ತಿ ಹರಡುವಿಕೆ ಪ್ರಮಾಣ ಇದೆ, ಹೆಚ್ಚು ಅಪಾಯಕಾರಿ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಮೈಸೂರಿನಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ ಸುರೇಶ್? ವಾಸುದೇವ್, ಸದ್ಯಕ್ಕೆ ಈಗ ಅಂದ್ರೆ 3 ಡೆಲ್ಟಾ ಸ್ಟ್ರೇನ್ ವೇರಿಯಂಟ್ ಅಂತ ಏನಿದೆ, ಸೊ ಅದು ಮಾತ್ರ ಈಗಾಗಲೇ ಕಂಡು ಬಂದಿರುವಂತದ್ದು, ಇದು ಡೆಲ್ಟಾ ಪ್ಲಸ್ ಅಲ್ಲ ಅಂತೇಳಿ ಒಂದು ಕ್ಲಾರಿಫಿಕೇಶನ್ ನ ಜಿಲ್ಲಾ ವೈದ್ಯಾಧಿಕಾರಿಗಳು ತಿಳಿಸಿರುವಂತದ್ದು. ಆದ್ರೆ ಇದರ ಜೊತೆಗೆ ಪ್ರಮುಖವಾಗಿ ಅಂದ್ರೆ ಡೆಲ್ಟಾ ಪ್ಲಸ್ ಏನಿದೆ ಇದು ವೇರಿಯಂಟ್ ಜಾಸ್ತಿ ಇರುತ್ತೆ, ಸೋಂಕಿನ ಒಂದು ಪ್ರಮಾಣ ಸಾಕಷ್ಟು ತೀಕ್ಷ್ಣತೆಯಿಂದ ಇರುವಂತದ್ದು, ಸ್ವತಃ ಇದು ಕೇಂದ್ರ ಸರ್ಕಾರನೂ ಹೇಳಿದೆ ಮತ್ತೆ ತಜ್ಞ ವೈದ್ಯರು ಕೂಡ TV5 ಗೆ ತಿಳಿಸಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಇದರಿಂದ ಹೆಚ್ಚಿನ ಆತಂಕ ಈಗಾಗಲೇ ಜನರಿಗೂ ಕೂಡ ಇರುವಂತದ್ದು. ಈ ಆತಂಕ ನಿವಾರಣೆಗೆ ಸಾಕಷ್ಟು ಜಿಲ್ಲಾಡಳಿತ ಮತ್ತು ಸರ್ಕಾರ ಕ್ರಮಗಳನ್ನ ಕೈಗೊಳ್ತಿದ್ರು ಕೂಡ ಒಂದು ಹಂತದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಆತಂಕ ಇದ್ದೇ ಇದೆ. ಯಾಕೆಂದ್ರೆ ಈಗ ಬಂದಿರುವಂತಹ ಡೆಲ್ಟಾ ಏನಿದೆ ಆ ಒಂದು ವೇರಿಯಂಟ್ ಅಲ್ಲಿ ಪ್ರಮುಖವಾಗಿ 3 ಜನರು ಗುಣಮುಖರಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಅವರ ಜೊತೆ ಸಂಪರ್ಕದಲ್ಲಿದ್ದವರ ಪರಿಸ್ಥಿತಿ ಅಂದ್ರೆ ಯಾರ್ಯಾರ ಜೊತೆ ಅವ್ರ ಸಂಪರ್ಕದಲ್ಲಿದ್ರು, ಸೊ ಅವರ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕ್ಬೇಕಾಗತ್ತೆ. ಸೊ ಇದು ಕೂಡ ಒಂದು ಹಂತದಲ್ಲಿ ಒಂದು ಸಾಕಷ್ಟು ಚಾಲೆಂಜಿಂಗ್ ಟಾಸ್ಕ್ ಆಗಿರುವಂತದ್ದು. ಹಾಗಾಗಿ ಅವರನ್ನು ಕೂಡ ನಾವು ಗುರುತು ಪತ್ತೆ ಹಚ್ಚುವಿಕೆಯ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾವುದೇ ರೀತಿಯಾಗಿ ಆತಂಕ ಬೇಡ ಅಂತೇಳಿ ಆರೋಗ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಅವರ ಮಾಹಿತಿಗಳನ್ನು ಕೂಡ ಗೌಪ್ಯವಾಗಿ ಇಟ್ಟಿರುವಂತದ್ದು, ಅಂದ್ರೆ
ಯಾರು ಈಗ ಮೂರು ಜನ ಡೆಲ್ಟಾ ಇಂದ ಬಂದಿದ್ದಾರೆ, ಸೋಂಕು ಆಗಿದೆ, ಸೊ ಅವರ ಜೊತೆ ಸಂಪರ್ಕದಿದ್ದರು ಅನೇಕ ಮಂದಿ ಇರ್ತಾರೆ. ಸೊ ಅವರನ್ನು ಕೂಡ ಗುರುತು ಮಾಡಿ ಐಡೆಂಟಿಫಿಕೇಶನ್ ಮಾಡಿ ಅವರ ಪರೀಕ್ಷೆಯನ್ನು ಕೂಡ ಬೆಂಗಳೂರಿನ ನಿಮಾನ್ಸ್ ಕಳಿಸಿ, ಈ ರೀತಿಯಾಗಿ ಒಂದು ದೊಡ್ಡ ಪ್ರೊಸೆಸ್ ಈಗಾಗಲೇ ಆಗ್ಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ 40 ಸ್ಯಾಂಪಲ್ ಗಳನ್ನ ಏನ್ ಕಳಿಸಿದ್ರು ಅದರಲ್ಲಿ ಈಗಾಗಲೇ 4 ಡೆಲ್ಟಾ ವೈರಸ್ ಪತ್ತೆ ಆಗಿದೆ. ಆ 4 ಒಂದು ಡೆಲ್ಟಾ ಪ್ಲಸ್ ಇರುವಂತದ್ದು, ಇನ್ನು 3 ವೇರಿಯಂಟ್ ಬೇರೆ, ಅಂದ್ರೆ ಡೆಲ್ಟಾ ಮಾತ್ರ ಇನ್ನು 3 ವೇರಿಯಂಟ್ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಎಲ್ರಿಗೂ ಕೂಡ ಆತಂಕ ಇದೆ, ಜೊತೆಗೆ ಸರ್ಕಾರದಿಂದಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗತ್ತೆ. ಯಾಕೆಂದ್ರೆ ಡೆಲ್ಟಾ ಪ್ಲಸ್ ಮತ್ತೆ ಡೆಲ್ಟಾ ಎರಡೂ ವೇರಿಯಂಟ್ ಗಳು ಬೇರೆ ಇರುತ್ತೆ, ಡೆಲ್ಟಾಗಿಂತ ಡೆಲ್ಟಾ ಪ್ಲಸ್ ಏನಿದೆ ಇದು ಜಾಸ್ತಿ ತೀಕ್ಷ್ಣವಾಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗುತ್ತೆ. ಸದ್ಯಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೈಸೂರಲ್ಲಿ 4 ಪ್ರಕರಣ ಇದೆ, ಅದರಲ್ಲಿ 1 ಡೆಲ್ಟಾ ಪ್ಲಸ್, 3 ಡೆಲ್ಟಾ ಇರುವಂತದ್ದು ಅಂತೇಳಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿರುವಂತದ್ದು. ವಾಸುದೇವ್, ಓಕೆ, ಧನ್ಯವಾದಗಳು ಸುರೇಶ್ ನಿಮ್ಮ ಮಾಹಿತಿಗಾಗಿ.